ಶ್ರೀ ಸುನಿಲ್ ನಂಜೇಗೌಡ ಸಮಾಜ ಸೇವಕರು ಕೊಮ್ಮನಹಳ್ಳಿ ಮಾಲೂರು ಕೋಲಾರ ಜಿಲ್ಲೆ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಪಣ ತೊಟ್ಟು ಸಮಾಜ ಸೇವೆಯಲ್ಲಿ ತೊಡಗಿರುವ ಯುವ ನಾಯಕ ಶ್ರೀ ಸುನಿಲ್ ನಂಜೇಗೌಡ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದಿದ್ರು ಶಾಸಕರಾಗಿರುವ ತಂದೆ ಕೆ ವೈ ನಂಜೇಗೌಡರಿಂದ ಪ್ರೇರಿತರಾಗಿ ಸಮಾಜ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಶ್ರೀ ಸುನಿಲ್ ನಂಜೇಗೌಡ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯ ಮಾಡುವುದು ಲ್ಯಾಪ್ಟಾಪ್ ವಿತರಣೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಟೂರ್ನಮೆಂಟ್ ಆಯೋಜನೆ ಹೀಗೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಮಾಲೂರು ಕ್ಷೇತ್ರದ ಜನತೆಗೆ ಆಕ್ಸಿಜನ್ ವ್ಯವಸ್ಥೆ ಮಾಡಿ ಸೂಕ್ತ ಚಿಕಿತ್ಸೆ ದೊರೆಯುವಂತೆ ನೋಡಿಕೊಂಡಿದ್ದಾರೆ ಅಲ್ಲದೆ ಐವತ್ತಾರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು ನಾನ್ನೂರ ಐವತ್ತು ಟನ್ಗಳಷ್ಟು ಆಹಾರದ ಕಿಟ್ ಅನ್ನು ವಿತರಣೆ ಮಾಡಿ ರಾಜ್ಯದ ಗಮನ ಸೆಳೆದಿದ್ದಾರೆ ಜಿ ಟೀಮ್ ಸುನಿಲ್ ಬಾಯ್ಸ್ ಎಂಬ ತಂಡಗಳನ್ನು ಕಟ್ಕೊಂಡು ಜನರ ಸೇವೆ ಮಾಡಿದ್ದಾರೆ ಇದುವರೆಗೆ ನೂರಿಪ್ಪತ್ತಕ್ಕೂ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಆರ್ಥಿಕ ಸಹಕಾರ ನೀಡಿರುವ ಶ್ರೀ ಸುನಿಲ್ ನಂಜೇಗೌಡ ಹಲವು ಬಸ್ ತಂಗುದಾಣಗಳ ಅಭಿವೃದ್ಧಿಗೆ ನೆರವಾಗಿದ್ದಾರೆ ಜೊತೆಗೆ ತಮ್ಮ ತಂಡದೊಂದಿಗೆ ಸೇರಿಕೊಂಡು ಹಲವು ಪ್ರಸಿದ್ಧ ಕಲ್ಯಾಣಿಗಳನ್ನು ಸ್ವಚ್ಛ ಮಾಡಿದ್ದಾರೆ ರಾಜ್ಯದ ಯಾವುದೇ ಭಾಗದಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಗೊತ್ತಾದರೆ ನೆರವಾಗುತ್ತಲೇ ಬಂದಿರುವ ಶ್ರೀ ಸುನಿಲ್ ನಂಜೇಗೌಡ ರಾಜಕೀಯದಲ್ಲಿ ಸಕ್ರಿಯರಾಗಿರುವುದನ್ನು ಗುರುತಿಸಿ ವಿಸ್ತಾರ ನ್ಯೂಸ್ ಎಮರ್ಜಿಂಗ್ ಲೀಡರ್ ಎಂದು ಗೌರವಿಸುತ್ತಿದೆ ಜೊತೆಗೆ ಅವರಿಗೆ ಶುಭ ಹಾರೈಸುತ್ತಿದೆ ಆ್ಯಕ್ಚುಲಾಗಿ ಇದುವರೆಗೂ ರಾಜಕಾರಣದಲ್ಲಿ ಪೊಲಿಟಿಷಿಯನ್ ಮಗ ಅಷ್ಟೇ ಒಬ್ಬ ಸಮಾಜ ಕಾರ್ಯಕರ್ತನಾಗಿ ನನ್ನ ತಾಲೂಕಿನ ಏನು ಯುವಕರಿದ್ದಾರೆ ಅವ್ರ ಪರವಾಗಿ ನಿಂತು ನಾನು ಇದುವರೆಗೂ ಇದ್ದೀನಿ ಅವ್ರ ಜೊತೆ ಮುಂದಕ್ಕೂ ಇರ್ತೀನಿ ರಾಜಕೀಯಕ್ಕೆ ಬರೋ ಆಸಕ್ತಿ ಅಂತಂದ್ರೆ ಜನರ ಬೇಡಿಕೆ ಇತ್ತು ಅಂತ ಖಂಡಿತ ಬರ್ತೀನಿ ನಮಸ್ಕಾರ ಹೇಗಿದ್ದೀರಿ ಏನು ಸಮಾಚಾರ ನಾನು ಬಹಳ ಸಲ ಮಾತನಾಡೋ ಸಂದರ್ಭದಲ್ಲಿ ದಿವಂಗತ ಗುಂಡಪ್ಪನವರನ್ನು ಸ್ಮರಿಸಿಕೊಳ್ತಾ ಇರ್ತೇನೆ ಅವರ ಅನೇಕ ಕಗ್ಗಗಳ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ ಇಲ್ಲಿ ಈ ಕ್ಷಣದಲ್ಲಿ ನನ್ನ ಎದುರುಗಡೆ ಕೂತ್ಕೊಂಡಿರುವ ವ್ಯಕ್ತಿಯನ್ನು ನಾನು ಗಮನಿಸಿದಾಗ ನನಗೆ ಒಂದು ಅನಿಸಿದ್ದೇನು ಅಂತಂದರೆ ಗುಂಡಪ್ಪನವರ ಭಾಳ ಫೇಮಸ್ ಕಗ್ಗಗಳಲ್ಲಿ ಒಂದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಅದರ ಜೊತೆಗೆ ನೀನು ಕಷ್ಟಗಳ ಮಳೆ ವಿಧಿಯ ಸುರಿಯೇ ಕಲ್ಲಾಗು ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದ್ರೇನು ನೀನು ಜನರ ಜೊತೆಗೆ ಬರೀ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ ಎಲ್ಲರ ಜೊತೆಗೆ ನೀನು ಒಂದಾಗಬೇಕು ಭಾಳ ಜನ ನಮ್ಮ ನಿಮ್ಮ ನಡುವೆ ಆ ಥರದ ವ್ಯಕ್ತಿಗಳು ಇದ್ದಾರೆ ಆದರೆ ಗುರುತಿಸ್ಕೊಳ್ಳೋದು ಭಾಳ ಕಡಿಮೆ ಇಲ್ಲಿರುವ ವ್ಯಕ್ತಿ ಕಲ್ಲು ಸಕ್ಕರೆ ಕೂಡ ಆಗಿದ್ದಾರೆ ಕಷ್ಟ ಬಂದಾಗ ಕಲ್ಲು ಕೂಡ ಆಗಿದ್ದಾರೆ ಎಲ್ಲರಲ್ಲಿ ಒಂದಾಗಿದ್ದಾರೆ ಅದರ ಜೊತೆಗೆ ಸಾಧನೆಗಳ ಮಹಾಪರ್ವವನ್ನು ಮಹಾಶಿಖರವನ್ನು ಏರ್ತಾ ಬರ್ತಾ ಇದ್ದಾರೆ ಐ ಆಮ್ ಸೋ ಹ್ಯಾಪಿ ಟು ವೆಲ್ಕಮ್ ಹಿಮ್ ಟು ಡೇ ಯಾಕಂದರೆ ಹೀ ಇಸ್ ಜಸ್ಟ್ ಅಬೌಟ್ ತರ್ಟಿ ಇಯರ್ಸ್ ಬರೀ ಮೂವತ್ತು ವರ್ಷ ಮಾಲೂರ್ನವರು ಎಂಥೆಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ಅವರ ತಂದೆ ಲಗಸಿ ಒಂದು ಕಡೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ತಂದೆಯ ಲೆಗಸಿಯ ಜೊತೆ ಜೊತೆಗೆ ತನ್ನದೇ ಆದಂಥ ಒಂದು ಫುಟ್ ಪ್ರಿಂಟ್ ಬಿಡಬೇಕಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರೋರು ಮತ್ತು ಅದರ ಜೊತೆಗೆ ಸಮಸ್ತ ಸಾವಿರ ಹೃದಯಗಳೊಟ್ಟಿಗೆ ನಿಂತ್ಕೊಂಡಿರೋರು ಸುನಿಲ್ ಗೌಡ್ರು ನಮ್ಮೊಟ್ಟಿಗೆ ಸುನಿಲ್ ನಂಜೇಗೌಡರು ಇವತ್ತಿನ ದಿ ಎಮರ್ಜಿಂಗ್ ಲೀಡರ್ನಲ್ಲಿ ಐ ಬಿಲೀವ್ ಹೀಸ್ ಆಲ್ರೆಡಿ ಎಮರ್ಜ್ಡ್ ಆಸ್ ಎ ಲೀಡರ್ ವಿತ್ ಸೋ ಮಚ್ ಆಫ್ ಲವ್ ಆ್ಯಂಡ್ ವಿತ್ ಸೋ ಮಚ್ ಆಫ್ ಅಫೆಕ್ಷನ್ ಹಾಗಾಗಿ ನನ್ಗೆನ್ಸು ಅವ್ರನ್ನ ಬಹಳ ಪ್ರೀತಿಯಿಂದ ಸ್ಟುಡಿಯೋಗೆ ಕರಿಬೇಕು ಅವ್ರನ್ನ ಮಾತನಾಡಿಸ್ಬೇಕು ಅಂತ ಇತ್ತೀಚೆಗೆ ನಡೆದಂಥ ನಮ್ಮ ಕಾರ್ಯಕ್ರಮದಲ್ಲಿ ಎಮರ್ಜಿಂಗ್ ಲೀಡರ್ ಅವಾರ್ಡ್ ಕೂಡ ಅವರು ಪಡೆದುಕೊಂಡರು ಹಾಗಾಗಿ ಸುನಿಲ್ ಅವ್ರನ್ನ ಮಾತನಾಡಿಸೋಣ ಹೇಗಿದ್ದೀರಿ ಸುನಿಲ್ ಅವರೇ ಏನು ಸಮಾಚಾರ ಹೌ ಆರ್ ಯು ಡೂಯಿಂಗ್ ಸರ್ ನಾನು ಚೆನ್ನಾಗಿದ್ದೀನಿ ನಾನು ಮೂಲತಃ ನೀವು ಹೇಳ್ದಾಗೆ ಮಾಲೂರು ತಾಲೂಕಿನ ಕೊಮ್ಮನಳ್ಳಿ ಗ್ರಾಮದ ಶ್ರೀ ಕೆ ವೈ ನಂಜೇಗೌಡರು ಮತ್ತು ರತ್ನಮ್ಮ ನಂಜೇಗೌಡರು ಮಗ ಎರಡನೇ ಮಗ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣ ಇದ್ದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ಇಬ್ಬರು ಇದ್ದಾರೆ ನನ್ನ ತಮ್ಮ ಒಬ್ಬರು ಇದ್ದಾರೆ ನಮ್ಮದು ಹುಟ್ಟು ಜಾಯಿಂಟ್ಗೂ ಜಾಯಿಂಟ್ ಫ್ಯಾಮಿಲಿ ನಮ್ಮದು ನೀವು ಎಷ್ಟು ಸಿನಿಮಾ ಹೀರೋ ಆಗಿ ಮಾಡಿದಿರಿ ಹ್ಞೂ ಯಾವುದೂ ಇಲ್ಲ ಸರ್ ಸುಳ್ಳು ಹೇಳ್ತೀರಿ ನೀವು ಇಲ್ಲ ಸರ್ ಯಾವುದೂ ಇಲ್ಲ ಸರ್ ಇವು ಲುಕ್ ಲೈಕ್ ಎ ಹೀರೋ ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಥ್ಯಾಂಕ್ ಯು ಆಮೇಲೆ ನಿಮ್ಮ ಆ್ಯಟಿಟ್ಯೂಡ್ ಚೆನ್ನಾಗಿದೆ ಆ್ಯಂಡ್ ಐ ಬಿಲೀವ್ ಸಿನಿಮಾ ಹೀರೋ ಬಿಡಿ ಅದು ಒಂದು ಪಾತ್ರ ಆಯಿತು ಈಗಾಗಲೇ ನೀವು ಪಬ್ಲಿಕ್ ಹೀರೋ ಆಗಿದ್ದೀರಿ ನನಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸರ್ ನಾನು ನಿಮ್ಮ ಮಗೆ ಒಂದು ವಿಡಿಯೋ ನೋಡಿದೆ ಸುನಿಲ್ ಒಂದು ನೈನ್ಟೀನ್ ಮಿನಿಟ್ಸ್ ವಿಡಿಯೋ ನೋಡಿದೆ ಕಡೆಗಳಿಗೆ ಹೋಗೋದು ಆಮೇಲೆ ಬಹಳ ಅವ್ಯವಸ್ಥೆಗಳ ಆಗರವಾಗಿರುವ ಜಾಗಗಳನ್ನು ಶುಚಿಗೊಳಿಸೋದು ಆಮೇಲೆ ನಿಮ್ಮ ತಂಡ ನಿಮ್ಮ ಜೊತೆಗಿರೋದು ನೀವು ಪೇಂಟ್ ಮಾಡೋದು ಕ್ಲೀನ್ ಮಾಡೋದು ನೀವೇ ಖುದ್ದಾಗಿ ಅವ್ರ ಜೊತೆಗೆ ನಿಂತ್ಕೊಂಡು ಏ ಶಾಸಕರ ಮಗ ಅದು ಇದು ಎಲ್ಲ ನಿಮ್ಗೆ ಏನು ಇಲ್ಲವೇ ಇಲ್ಲ ಅ ಕಾಮನ್ ಮ್ಯಾನ್ ಹೆಂಗೆ ಸಾಧ್ಯ ಎಲ್ಲಿಂದ ಬಂತು ಇದೆಲ್ಲ ನಿಮ್ಗೆ ಆಲೋಚನೆ ಅಂತ ಸರ್ ಈ ಆಲೋಚನೆ ಬರಬೇಕು ಅಂತಂದ್ರೆ ಮೂಲತಃ ನನ್ನ ತಂಡನೇ ಕಾರಣ ಅವರಾಗ ಅವ್ರು ಬಂದು ಹಣ ನಾವ್ ಮಾಡಬೇಕು ತಾಲೂಕಿಗೆ ನಾವು ಈ ತರ ಏನೋ ನೆನೆಗುಂತರತಕ್ಕಂತ ಬಸ್ ಸ್ಟಾಪ್ಗಳಾಗಿರ್ಬೋದು ಮತ್ತೆ ಪುರಾತನ ಏನು ನಮ್ಮ ಜಾಗಗಳು ಕಟ್ಟಡಗಳು ಮತ್ತೆ ಕಲ್ಯಾಣಿಗಳು ವಿಶೇಷವಾಗಿ ಕಲ್ಯಾಣಿಗಳು ಅದನ್ನ ನಾವು ಯಾವುದೇ ಕಾರಣಕ್ಕೂ ನಶಿಸಿ ಹೋಗ್ದಂಗೆ ನೋಡ್ಕೋಬೇಕಾಗ್ತದೆ ಅದನ್ನು ನಾವು ಸಾಧ್ಯವಾದಷ್ಟು ನಾವು ನಿಮ್ ಜೊತೆಲಿ ಇರ್ತೀವಿ ನಮ್ಗೆ ಸಹಕಾರ ಕೊಡಿ ನಾವು ಒಂದು ಟೀಮ್ ಅಂತ ಕಟ್ಕೊಂಡು ಪ್ರತಿ ವಾರ ಸೂಪರ್ ಪ್ರತಿ ಭಾನುವಾರ ನಾವು ಇದನ್ನ ಶುಚಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ನಮ್ದು ಭಾನುವಾರ ನಮ್ದು ಏನು ನಮ್ದು ವೀಕೆಂಡ್ ಅಂತ ಬರ್ತಾ ನಾವು ಯಾವುದೇ ಕಾರಣಕ್ಕೂ ನಾವು ಬೇರೆ ಕೆಲಸ ಮಾಡಲ್ಲ ನಾವು ನಿಮ್ ಜೊತೆ ಬರ್ತೀವಿ ನಿಮ್ಮ ನಮ್ಮ ಜೊತೆ ನಿಂತ್ಕೊಳ್ಳಿ ಸಾಕು ನಾವು ಮಾಡ್ತೀವಿ ಅಂತ ನನಗೆ ಬಂದು ಕೇಳ್ತಾರೆ ಗ್ರೇಟ್ ನೀವು ಇಂಥ ಕೆಲಸ ನೀವು ಮಾಡ್ತಿದ್ದೀರಾ ನಾನು ಸಹಕಾರ ಕೊಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ನಾನು ಯಾವುದೇ ಕಾರಣಕ್ಕೂ ನನ್ನ ವೀಕೆಂಡ್ನ ನಾನು ಯಾವುದೇ ಕಾರಣಕ್ಕೆ ನನ್ನ ಕೆಲಸ ಇಟ್ಕೊಳ್ಳಲ್ಲ ಶುರುವಾಗಿದೆ ಸರ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಜೊತೆ ಹುಡುಗರು ಬರೀ ಹನ್ನೆರಡು ಜನ ಹನ್ನೆರಡು ಜನ ಜನ ಒಂದು ಕಲ್ಯಾಣಿ ಮಾಡಕ್ಕೆ ತೊರ್ನಳ್ಳಿ ಸಪ್ಲಂಬ ಅಂತ ಅದು ಒಂದು ದೇವಸ್ಥಾನದ ಒಂದು ಕಲ್ಯಾಣಿ ಇದೆ ಅದು ಇವಾಗ್ಲೂ ಅಷ್ಟೇ ಮೊನ್ನೆ ಸಪ್ಲಂಬ ಜಾತ್ರೆ ಅಂತ ಆಯ್ತು ದೇವ ಜಾತ್ರೆ ಅಂತ ಆಯ್ತು ಅಲ್ಲಿ ನಾವು ಹೋಗಿದ್ವಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಹೇಳ್ತಾರೆ ಸರ್ ನೀವು ಮಾಡ್ಕೊಟ್ಟಿರೋ ಕಲ್ಯಾಣಿ ಕ್ಲೀನ್ ಇದುವರೆಗೂ ನಮಗೆ ಯೂಸ್ ಆಗ್ತಾ ಇದೆ ಆಯ್ತು ಸರ್ ಆಲ್ಮೋಸ್ಟ್ ಎರಡು ಮೂರು ವರ್ಷ ಆಯ್ತು ಅದನ್ನ ಕ್ಲೀನ್ ಮಾಡಿ ಸೂಪರ್ ಇದುವರೆಗೂ ಅದು ನಮ್ಗೆ ಯೂಸ್ ಆಗ್ತಾ ಇದೆ ನೀವು ಮಾಡ್ಬಿಟ್ಟೋಗಿರೋದೇ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ಅಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ಏನ್ ಮಾಡಿದ್ವಿ ಅಂತ ಸರ್ ಅಲ್ಲಿ ಲೈಟಿನ ವ್ಯವಸ್ಥೆ ಇರಲಿಲ್ಲ ಆ ಲೈಟಿನ ವ್ಯವಸ್ಥೆ ನಾವು ನಮ್ಮ ತಂಡ ತಂಡದ ಕಡೆಯಿಂದ ನಾವು ಮಾಡ್ಕೊಟ್ ಈ ತರ ಹನ್ನೆರಡು ಜನ ಇದ್ದಂತ ತಂಡ ಇವತ್ತು ಏನಿಲ್ಲ ಅಂತಂದ್ರು ಸುಮಾರು ನೂರು ಜನ ಇದ್ದಾರೆ ಅದು ನೀವು ನಾನು ಆಲ್ರೆಡಿ ಫೋಟೋ ಕೊಟ್ಟಿದ್ದೀನಿ ಸುಮಾರು ಜನ ಇದ್ದಾರೆ ಎಲ್ಲರೂ ವಾಲಂಟಿಯರ್ ಆಗಿ ಬಂದವರು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಸರ್ ನಾನು ನಿಮ್ಮ ಜೊತೆ ನಿಲ್ತೀವಿ ನೀವು ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲ್ಸಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಸುನಿಲ್ ಅವರೇ ಮಹಾತ್ಮಾ ಗಾಂಧೀಜಿ ಇದ್ದಾರಲ್ಲ ಸರ್ ಅವರ ಬಹಳ ದೊಡ್ಡ ಕನಸು ಏನು ಅಂತಂದ್ರೆ ಸ್ವಚ್ಛ ಭಾರತದ ಕನಸು ಸರ್ ದೇಶ ಸ್ವಚ್ಛವಾಗಿರ್ಬೇಕು ನಮ್ಮ ಸುತ್ತಮುತ್ತಲ ಜಾಗವನ್ನ ಭಾಳ ಸುಸ್ಪಷ್ಟವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಸರ್ ಅದನ್ನು ನಿಮ್ಮಂಥ ಇಪ್ಪತ್ತೊಂಬತ್ತು ಮೂವತ್ತು ವಯಸ್ಸಿನ ಯುವಕರು ಸಾಕಾರಗೊಳಿಸ್ತಾ ಇದ್ದೀರಲ್ಲ ಇದಕ್ಕಿಂತ ಅದ್ಭುತ ಬೇರೆ ಇನ್ನೊಂದು ಯಾವುದು ಇಲ್ಲವೇ ಇಲ್ಲ ನಾನು ನಿಮ್ಮನ್ನು ಕೇಳಬೇಕು ನೀವು ಏನು ಓದಿದ್ದೀರಿ ವಾಟ್ ಈಸ್ ಯುವರ್ ಬೇಸಿಕ್ ಕ್ವಾಲಿಫಿಕೇಶನ್ ಸರ್ ನಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಓಕೆ ಯು ಆರ್ ಮ್ಯಾರಿಡ್ ವಂಡರ್ಫುಲ್ ಯು ಮ್ಯಾರಿಡ್ ಟು ಡಾಕ್ಟರ್ ಆಹಾ ಅವ್ರದ್ದು ಒಂದ್ ರೀತಿ ಸಮಾಜ ಸೇವೆನೆ ಅಂತ ಅನ್ಕೊಳ್ತೀನಿ ಡಾಕ್ಟರ್ ಕೂಡ ಸರ್ವಿಸ್ ಹೌದು ಸರ್ ಸಿಕ್ಸ್ ಸಿಕ್ಸ್ ಮಂತ್ಸ್ ನಮ್ಮ ಮಾಲೂರು ತಾಲೂಕು ಆಸ್ಪತ್ರೆಯಲ್ಲಿ ಅವರು ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ ವಾಹ್ ಸೋ ನೈಸ್ ಹಾಂ ಅದಾದಮೇಲೆ ಅವ್ರಿಗೆ ಎಮ್ ಡಿ ಸೀಟ್ ಸಿಕ್ತು ಅಂದ್ಬಿಟ್ಟು ಈಗ ಪ್ರೆಸೆಂಟ್ ಬಂದು ಅವರು ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಲ್ಲಿ ಈಗ ಎಮ್ ಡಿ ಇನ್ ಗೈನಾಕಾಲಜಿಸ್ಟ್ ಮಾಡ್ತಿದ್ದಾರೆ ಸರ್ ವಾವ್ 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 ಏನು ಅವ್ರ ಹೆಸರು ಕೇಳ್ಬೋದಾ ವರ್ಷಿಣಿ ಅಂತ ಸರ್ ವರ್ಷಿಣಿ ಸೊ ಪ್ರೌಡ್ ಹಸ್ಬೆಂಡ್ ಇದು ಭಾಳ ಅಪರೂಪ ಇದು ಈ ಸಂಯೋಗ ಇದೆಯಲ್ಲ ಭಾಳ ಅಪರೂಪ ಇದು ಯಾಕಂದ್ರೆ ಸೇಮ್ ಮೆಂಟಾಲಿಟಿ ಸರ್ ಆಮೇಲೆ ಸರ್ವೀಸ್ ಥಾಟ್ಫುಲ್ನೆಸ್ಸು ಜನರ ಜೊತೆಗೆ ನಿಂತ್ಕೊಳ್ಬೇಕು ಅನ್ನೋ ಮನೋಭಾವ ಹಾಂ ಸರ್ ಅಂಡ್ ನಾನು ತಿಳ್ಕೊಂಡ ಪ್ರಕಾರ ಶಿ ಈಸ್ ಅ ಸ್ಪೆಷಲೈಸ್ಡ್ ಇನ್ ಗೈನಕಾಲಜಿ ಕರೆಕ್ಟ್ ರೈಟ್ ಅದು ಮತ್ತೊಂದು ಸೇವೆ ಹೆಣ್ಮಕ್ಳಿಗೆ ಮಾಡೋದು ಹೌದು ಸರ್ ನೋಡಿ ಈ ಥಾಟ್ ಪ್ರೊಸೆಸ್ಸು ಅದರ ಜೊತೆಗೆ ಕುಟುಂಬದಲ್ಲೇ ನೀವು ಅಳವಡಿಸ್ಕೊಂಡು ಬಂದಿರೋದು ಹಾಂ ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ ನಾನು ನಿಮ್ಮನ್ನ ನಿಮ್ಮ ತಂದೆಯವರು ನಿಮ್ಮನ್ನು ಏನಪ್ಪಾ ನೀನು ಸಮಾಜ ಸೇವೆ ಮಾಡ್ತಿದ್ಯಾ ನಾನು ಕೂಡ ರಾಜಕಾರಣದಲ್ಲಿ ಇದ್ದೀನಿ ಬಂದ್ಬಿಡಪ್ಪ ನೀನು ಆಗಿಬಿಡಪ್ಪ ಎಂ ಪಿ ಆಗ್ಬಿಡಪ್ಪ ನೀನು ಶಾಸಕನಾಗ್ಬಿಡಪ್ಪ ಇಲ್ಲ ಸರ್ ಇದುವರೆಗೂ ಇಲ್ಲ ಇಲ್ಲ ಇದುವರೆಗೂ ಇಲ್ಲ ಏನಕ್ಕಪ್ಪ ನಿಮ್ಗೆ ಇದೆಲ್ಲ ಬಿಸ್ನೆಸ್ ನೋಡ್ಕೊಂಡಿದ್ದಾರೆ ಹೊರತು ಇದುವರೆಗೂ ರಾಜಕೀಯಕ್ಕೆ ಬಂದ್ ನಮ್ಮ ತಂದೆಯವರು ಹೇಳಿ ಗ್ರೇಟ್ ಅಲ್ಲ ಇದುವರೆಗೂ ಹೇಳಿಲ್ಲ ಸರ್ ನಂದು ಎರಡ್ ಹದಿನಾರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದೆ ನಾನು ಸರ್ ನಮ್ಮ ತಂದೆಯವರು ಎಮ್ ಎಸ್ ಮಾಡು ಮಾಡು ಅಂತ ಸುಮಾರು ವರ್ಷ ಕೇಳಿದ್ರು ನಾನು ಫಾರಿನ್ ಹೋಗಿ ಎಂ ಎಸ್ ಬೇಕಿದೆಲ್ಲ ಅಂತ ಆವಾಗ ಎರಡ್ ಸಾವಿರದ ಹದಿನಾರಲ್ಲಿ ನಾನು ಏನು ಸಮಾಜ ಸೇವೆ ಮಾಡಬೇಕು ನಾನು ಉದ್ದೇಶ ಇಟ್ಕೊಂಡು ಎರಡ್ ಸಾವಿರದ ಹದಿನಾರಲ್ಲಿ ನಾನು ಬಂದಿತ್ತು ಇಲ್ಲಿವರೆಗೂ ಎಂಟು ವರ್ಷ ಆಗಿದೆ ನಾನ್ ಸ್ಟಾಪ್ ಸರ್ ನನಗೆ ಯಾಕೆ ಇದು ಆಶ್ಚರ್ಯ ಅನ್ಸುತ್ತೆ ಮತ್ತು ಖುಷಿ ಅನ್ಸುತ್ತೆ ಅಂದ್ರೆ ನೋಡಿ ಈ ಸಮಾಜ ಸೇವೆ ಸಮಾಜ ಸೇವೆ ಸಮಾಜ ಸೇವೆ ಅಂತ ಹೇಳ್ತಾರಲ್ಲ ಹಲವರು ಅದರ ಹಿಂದೆ ಒಂದು ರಾಜಕೀಯದ ಉದ್ದೇಶ ಇರುತ್ತೆ ಹ್ಞೂ ಸರ್ ಹೌದೋ ಅಲ್ವೋ ಭಾಳ ಜನಕ್ಕೆ ಹೌದು ಇಲ್ಲ ನಾನು ಸಮಾಜ ಸೇವೆ ಮಾಡೋ ಮೂಲಕ ಗುರುತಿಸ್ಕೊಂಬಿಟ್ಟು ನಾಳೆ ಅವ್ನು ಟಿಕೆಟ್ ತೊಗೊಂಬಿಡೋದು ಸರ್ ಎಲ್ಲಿವರೆಗೂ ನಾನು ಏನು ಸಮಾಜ ಸೇವೆ ಮಾಡಿದ್ದೀನೋ ಎಲ್ಲೇ ನನಗೆ ಮೈ ಕೊಟ್ಟರು ಅಷ್ಟೇ ಸರ್ ನಾನು ಮೈ ಕೊಟ್ಟಾಗೂ ನಾನು ಹೇಳಿರೋದು ಒಂದೇ ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇಲ್ಲಿ ರಾಜಕೀಯ ಮಾಡೋದೂ ಇಲ್ಲ ಎಲ್ಲ ಕಡೆ ಇದನ್ನ ಹೇಳಿದೀನಿ ನಾನು ರಾಜಕೀಯ ಮಾಡಿರೋದು ಯಾವಾಗ ಅಂತಂದ್ರೆ ನಮ್ಮ ತಂದೆಯವರು ಎಲೆಕ್ಷನ್ ನಾಲ್ಕು ತಿಂಗಳ ಮಾತ್ರ ನಾನು ರಾಜಕೀಯ ಮಾಡಿ ಎಕ್ಸಾಕ್ಟ್ಲಿ ಅದು ಬಿಟ್ಟು ಇನ್ನು ಮಿಕ್ಕಿದ ನಾಲ್ಕೂವರೆ ವರ್ಷ ಪಕ್ಷಾತೀತವಾಗಿ ಜನಸೇವೆ ಮಾಡಿದೆ ನನಗೆ ಅದೇ ಅಮೇಸಿಂಗ್ ಅಂತ ಅನ್ನಿಸ್ತಾ ಇರೋದು ಯಾಕಂದ್ರೆ ಟ್ವೆಂಟಿ ನೈನ್ ತರ್ಟಿ ಇಯರ್ ಓಲ್ಡ್ ಯೂತ್ ಒಂದು ದೊಡ್ಡ ಲೆಗಸಿ ಇರುವಾಗ ತಂದೆ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಾಗ ಅಪ್ಪ ರಾಜಕೀಯ ಆಮೇಲೆ ಬಿಟಾಕೆ ನೋಡ್ಕೊಳ್ಳೋಣ ಜನರ ಜೊತೆಗೆ ನಿಂತ್ಕೋಬೇಕು ಅನ್ನೋದು ಇದೆಯಲ್ಲ ನಾನಂತೂ ನೋಡಿಲ್ಲಪ್ಪ ಸರ್ ನನ್ನ ನನ್ನ ಮನೆ ಬಾಗ್ಲಿಗೆ ಎನ್ ಎಸ್ ಎ ಪ್ರೆಸಿಡೆಂಟ್ ಆಸೆ ಬಂತು ಆಫರ್ ಬಂತು ಆಫರ್ ಬಂತು ನೋ ಐ ಸೈಡ್ ನೋ ಓಕೆ ತಾಲೂಕ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗೋ ನನ್ಗೆ ಆಸೆ ಇದು ಬಂತು ಅದು ಆಫರ್ ಬಂತು ನನಗೆ ಅದಕ್ಕೂ ಐ ಸೈಡ್ ನೋ ಮತ್ತೆ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗೋ ನನಗೆ ಆಸೆ ಬಂತು ನನಗೆ ಆಫರ್ ಬಂತು ಇದಕ್ಕೆ ಅದಕ್ಕೂ ಐ ಸೈಡ್ ನೋ ನೀವು ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಕಾಂಕ್ಷಿ ಕೂಡ ಅಲ್ಲ ಅಲ್ಲ ಸರ್ ಡೆಫಿನೆಟ್ಲಿ ಐ ಆಮ್ ನಾಟ್ ಇದು ಅಮೇಝಿಂಗ್ ರೀ ದಿಸ್ ಈಸ್ ವಾಟ್ ಮೇಕ್ಸ್ ಮೀ ವೆರಿ ಪ್ರೌಡ್ ಆಫ್ ಯು ಸುನಿಲ್ ಅವರೇ ಸರ್ ಗ್ರೇಟ್ ವಂಡರ್ಫುಲ್ ನಿಮ್ಮ ತಂದೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಸರ್ ನಾವು ನಾಲ್ಕು ಜನ ಮಕ್ಕಳು ಓಕೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ನಮ್ಮ ಅಣ್ಣ ಹರೀಶ್ ಕುಮಾರ್ ಅಂತ ಅವರು ಫಸ್ಟು ಮತ್ತೆ ಆಶಾ ಅಂತ ಅವರು ಸೆಕೆಂಡ್ ಅವರು ಮತ್ತು ಸುಧಾ ಅಂತ ತರಡು ನಾನು ಲಾಸ್ಟ್ ಸರ್ ಸುನೀಲ್ ನಾನು ಲಾಸ್ಟ್ ಯಂಗ್ ಅಂಡ್ ಎನರ್ಜೆಟಿಕ್ ಓಕೆ ಬಟ್ ಯು ಹ್ಯಾವ್ ನಾಟ್ ಲಾಸ್ಟ್ ಯುವರ್ ಎನರ್ಜಿ ಯು ಆರ್ ದಿ ಲಾಸ್ಟ್ ಪರ್ಸನ್ನ ಅದಕ್ಕೆಲ್ಲ ಕಾರಣನೇ ನಮ್ಮ ತಂದೆಯವರು ಆ ಎನರ್ಜಿ ಕಾರಣನೇ ನಮ್ಮ ತಂದೆ ಅವರು ವಂಡರ್ಫುಲ್ ಏನಂತಾರೆ ನಿಮ್ಮ ಸಮಾಜ ಸೇವೆ ಎಲ್ಲ ಗಮನಿಸಿದಾಗ ತಂದೆ ಅವರು ಏನಂತಾರೆ ಸರ್ ಐ ಡೋಂಟ್ ಸ್ಪೀಕ್ ಎನಿಥಿಂಗ್ ಏನು ಮಾತಾಡಲ್ಲ ಅವರು ಮಾಡು ಮಗನೇ ಅಷ್ಟೇ 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 ನಾನು ಇದೀನಿ ಮಾಡ ನಮ್ಮ ಎದುರುಗಡೆ ಏನು ಹೇಳಲ್ಲ ಸರ್ ಹಾ 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 ನಮ್ಮ ಎದುರುಗಡೆ ಅವ್ರ ಹಿಂದೆ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ ತಂದೆಗೆ ಇದ್ದೇ ಇರೋ ಯಾರೋ ಸ್ನೇಹಿತರು ಬಂದಾಗ ನನ್ನ ಮಗ ನೋಡಿ ಹೆಂಗ್ ಮಾಡ್ದ ಅದೇ ಅವ್ರು ಏನಾದರೂ ಹೇಳಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ನಮ್ಮ ಮುಂದೆ ನಾವು ಇದುವರೆಗೂ ಅಷ್ಟೇ ಸರ್ ನಮ್ಮ ತಂದೆಯವ್ರ ಮುಂದೆ ನಾವೇನು ಮಾತಾಡಲ್ಲ ಹಾಂ ಅವ್ರಿಗೆ ಎದ್ರು ಎದ್ರು ಕುತ್ಕೊಂಡು ನಾವು ಮಾತಾಡೋಣ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಗೌರವ ಹೌದು ಸರ್ ನಾನು ಇನ್ನೊಂದಿಷ್ಟು ಗಮನಿಸಿದೆ ನೀವು ಟೂರ್ನಮೆಂಟ್ಗಳನ್ನ ಆಯೋಜನೆ ಮಾಡಿರೋದು ಗಮನಿಸ್ತ ಹೌದು ಸರ್ ಸುನಿಯಾದ ಟೂರ್ಮೆಂಟ್ಗಳು ಸುಮಾರು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಟೂರ್ನಮೆಂಟ್ಸ್ ಆಗಿರ್ಬೋದು ಸುಮಾರು ನೂರಾ ತೊಂಬತ್ತು ಟೂರ್ನಮೆಂಟ್ ಮಾಡಿಸಿದೆ ನೈಂಟಿ ಒನ್ ನೈಂಟಿ ಟೂರ್ನಮೆಂಟ್ ಎಷ್ಟು ವರ್ಷ ದಸ್ ಪ್ಯಾನ್ ಆಫ್ ನೈ ಎಯ್ಟಿ ಇಯರ್ಸ್ ಯಪ್ಪಾ ಆಮೇಲೆ ವಿಶೇಷವಾಗಿ ಅದಕ್ಕಿಂತ ಹೆಚ್ಚಾಗಿ ಸರ್ ಈಗ ನಮ್ಮ ಕ್ರೀಡಾಕೂಟದಲ್ಲಿ ನಮ್ ತಾಲೂಕಿಂದ ಹಾ ಯಾರಾದ್ರು ರಾಜ್ಯ ಮಟ್ಟ ಆಗಿರ್ಬೋದು ಅಂತರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಆಗಿರ್ಬೋದು ಅದಕ್ಕೆ ಆಯ್ಕೆ ಆದಂತ ಏನೋ ಕ್ರೀಡಾಪಟುಗಳಿದ್ದಾರೆ ಅವ್ರ ವಿಶೇಷವಾಗಿ ಅವರಿಗೆ ನಾವು ಸುಮಾರು ಪ್ರೋತ್ಸಾಹ ಕೊಟ್ಟಿದ್ವಿ ಯಾವ ಥರ ಅಂತಂದರೆ ಅವರಿಗೆ ಕಿಟ್ಟು ವಿತರಣೆ ಮಾಡಿರ್ಬೋದು ಅವ್ರು ಹೋಗೋದಕ್ಕೆ ಅವ್ರಿಗೆ ಏನು ಅನುಕೂಲ ಬೇಕೋ ಅದನ್ನು ಅಂತ ವಿಚಾರ ಆಗಿರ್ಬೋದು ಇಲ್ಲಾಂದ್ರೆ ಅವ್ರಿಗೆ ಧನ ಸಹಾಯ ವಿಚಾರ ಆಗಿರ್ಬೋದು ಅವ್ರು ಹೋಗೋದಕ್ಕೆ ದುಡ್ಡು ಕಾಸು ಅದು ಸ್ವಲ್ಪ ಪ್ರಾಬ್ಲಮ್ ಇದ್ದವ್ರಿಗೆ ಅವ್ರು ಕರೆದು ನಾವೇ ಸಹಾಯ ಮಾಡಿ ಕಳ್ಸಿದ್ವಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ನಾನು ಈ ಟೂರ್ನಮೆಂಟ್ಸ್ ಅಂತ ಶುರು ಮಾಡಿದಾಗಿಂದ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ಗ್ರಾಮೀಣ ಕ್ರೀಡಾಕೂಟ ಅಂತ ಒಂದು ಮಾಡ್ತಾರೆ ಪಂಚಾಯತಿ ಮಟ್ಟ ಮಾಡ್ತಾರೆ ಅಲ್ಲಿಂದ ತಾಲೂಕ್ ಮಟ್ಟ ಮಾಡ್ತಾರೆ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಮಟ್ಟ ಮಾಡ್ತಾರೆ ಜಿಲ್ಲಾ ಮಟ್ಟ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿಂದ ರಾಜ್ಯ ಮಟ್ಟ ಅಂತ ಮಾಡ್ತಾರೆ ನಮ್ಮ ತಾಲೂಕಿಂದ ರೆಪ್ರೆಸೆಂಟ್ ಮಾಡಿದ ಒಂದು ಕಬಡ್ಡಿ ತಂಡ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ರಾಜ್ಯ ಮಟ್ಟಕ್ಕೆ ತಾಲೂಕು ಮಟ್ಟದಲ್ಲೂ ಅವರೇ ಗೆಲ್ತಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಅಲ್ಲೂ ಅವರೇ ಗೆಲ್ತಾರೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ ರನ್ನರ್ ಆಫ್ ಆಗಿ ಬರ್ತಾರೆ ಅವ್ರಿಗೂ ಕೂಡ ನಾವು ಸ್ಪಾನ್ಸರ್ ಮಾಡಿದ್ವಿ ಆಮೇಲೆ ಇನ್ನೊಂದು ಗೊತ್ತಾಗಿದ್ದು ನನಗೆ ನಾನೇ ಖುದ್ದಾಗಿ ನೋಡಿ ನಿಮ್ಮ ಬಗ್ಗೆ ಸ್ಟಡಿ ಮಾಡಿದ್ ಹೇಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಕೇಳಿದ್ದೆಲ್ಲ ಕೋವಿಡ್ ಟೈಮ್ ಅಲ್ಲಿ ನೀವು ನಿದ್ದಗಿದೆ ಮಾಡದರ ಇಲ್ವಾ ಇಲ್ಲ ಸರ್ ಆ ಥರ ಏನಿಲ್ಲ ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ತಂದೆಯವರು ನೀವು ಕೋವಿಡ್ ಟೈಮ್ ಅಲ್ಲಿ ಸಂಪೂರ್ಣವಾಗಿ ನೀರು ಮಾತ್ರೆ ಔಷಧಿಗಳಿಂದ ಹಿಡಿದು ನನ್ನ ಜೊತೆ ಏನಿದ್ರು ಹುಡುಗರು ಅವರೆಲ್ಲ ಅದೇ ಥರನೇ ಕೆಲಸ ಹ್ಞೂ ನಮ್ಮ ತಂದೆಯವ್ರಿಗೆ ಮತ್ತೆ ನನಗೆ ಗೌರವ ಕೊಟ್ಟು ಅದೇ ತರ ಕೆಲಸ ಮಾಡಿದ್ರು ಕಂಪ್ಲೀಟ್ಲಿ ಲಿಟ್ರಲಿ ಟೂ ಮಂತ್ಸ್ ಅವರು ಕೆಲಸ ಮಾಡಿದ್ರು ಪ್ರತಿಯೊಂದು ಪ್ಯಾಕಿಂಗ್ ಮಾಡಿ ಒಂದೊಂದು ಮನೆಗೆ ಸುಮಾರು ಐವತ್ತಾರು ಸಾವಿರದ ಎಂಟುನೂರು ಕುಟುಂಬಕ್ಕೆ ನಾವು ಸಪ್ರೇಟ್ 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 ಪ್ಯಾಕ್ ಮಾಡಿದ್ವಿ ರೇಷನ್ ಕಿಟ್ಸ್ ಕುಟುಂಬಕ್ಕೆ ಮುನ್ನೂರ ಅರವತ್ತೈದು ಹಳ್ಳಿಗೆ ಪ್ಲಸ್ ಗಾಡ್ ರೇಷನ್ ಕಿಟ್ ಆಗಿರ್ಬೋದು ತರಕಾರಿ ವಿತರಣೆ ಆಗಿರ್ಬೋದು ಮಾಸ್ಕ್ ವಿತರಣೆ ಆಗಿರ್ಬೋದು ಇದನ್ನೆಲ್ಲ ನಮ್ಮ ತಂಡ ಮಾಡಿದ್ದಾರೆ ಟು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೋ ಪೊಲಿಟಿಕಲ್ ಆಸ್ಪಿರೇಷನ್ ಯಾವುದು ಎಲೆಕ್ಷನ್ ಇಲ್ಲ ಸರ್ ಏನೇ ಎಲೆಕ್ಷನ್ ಇಲ್ಲ ಎಂಥದ್ದು ಇಲ್ಲ ಬರೀ ಎಕ್ಸ್ಪೆಕ್ಟೇಷನ್ ಅಂದರೆ ಇಲ್ಲ ಎಲೆಕ್ಷನ್ಸ್ ಇರಬೇಕಿಲ್ಲ ಏನೋ ಇರ್ಬೋದು ಏನೂ ಇರಲಿಲ್ಲ ಆ ಟೈಮಲ್ಲಿ ಜನಕ್ಕೆ ಸ್ಪಂದಿಸಬೇಕು ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ದು ಒಂದು ಸಣ್ಣ ಇದು ಅಷ್ಟೇ ಸರ್ ಸುನಿಲ್ ಹಾಂ ಸರ್ ಒಂದು ಕ್ಷಣ ನೀವು ಸ್ವಲ್ಪ ಕಾಮಾಗಿ ಒಂಚೂರು ನಂಗೆ ಯೋಚನೆ ಮಾಡಿ ಹಾಂ ಸರ್ ಈಗ ನನ್ನನ್ನು ಯಾರಾದರೂ ಒಬ್ಬರು ಕೇಳ್ತಾರೆ ಅಂದ್ಕೊಳ್ಳಿ ಏ ಚಂದನ್ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಇಂಥವ್ರಿಗೆ ಸಹಾಯ ಮಾಡಿದ ಘಟನೆ ಯಾವುದು ರೀ ಅಂತ ನನ್ನನ್ನು ಯಾರಾದರೂ ಕೇಳಿದ್ರೆ ನಾನು ನಾಲ್ಕೈದು ಉದಾಹರಣೆ ಕೊಡ್ತೀನಿ ಹಾಂ ಸರ್ ನಾ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ವಿ ಮತ್ತೊಂದು ಮಾಡಿದ್ವಿ ಮಗದೊಂದು ಮಾಡಿದ್ವಿ ಅವ್ರು ನನಗೆ ಮಗನೇ ನೀನು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡಿದ್ರು ಹಾಂ ಸರ್ ಆ ತರಹದ ಯಾವ ಘಟನೆ ನಿಮ್ಮ ಮನಸ್ಸಿಗೆ ಭಾಳ ತಾಕಿದ್ದು ಯಾವುದು ಸರ್ ಸುಮಾರಿದೆ ಅದರಲ್ಲಿ ಒಂದು ಬೆಸ್ಟ್ ಹೇಳಬೇಕು ಅಂತಂದರೆ ನಾನೊಂದ್ಸರಿ ಧರ್ಮಸ್ಥಳಕ್ಕೆ ಹೋಗಿರ್ತೀನಿ ನಾನು ಹ್ಞೂ ಅಚಾನಕ್ಕಾಗಿ ನಮ್ಮ ಒಬ್ಬ ಅಂದರೆ ವಯಸ್ಸಾಗಿರ್ತಕ್ಕಂಥ ಒಬ್ಬ ಪಾಪ ಅವರು ಒಬ್ರು ಸಿಕ್ತಾರೆ ನಮ್ಮ ಆ ಮಹಿಳೆಗೆ ಏನಾಗಿದೆ ವಾಪಸ್ ಬರಕ್ಕೆ ಪಾಪ ಪ್ರಾಬ್ಲಮ್ ಆಗಿದೆ ಅವ್ರು ನನ್ನ ಮುಖ ನೋಡಿ ಕಂಡು ಹಿಡ್ತಿದ್ದಾರೆ ನಮ್ಮ ಎಮ್ ಎಲ್ ಅವ್ರ ಮಗ ಇವರು ಅಂತ ಕಂಡಿಡಿದಾರೆ ಅಪ್ಪ ನೀವು ಎಮ್ ಎಲ್ ಅವ್ರ ಮಗ ಅಲ್ಲ ಅಂತಂದ್ರು ನೀವ್ ಯಾರಮ್ಮ ಅಂತಂದ್ರೆ ನಾನು ಈ ತರ ಮಾಲೂರ್ ತಾಲೂಕಲ್ಲಿ ತಾಳ್ಕುಂಟೆ ಗ್ರಾಮ ನಮ್ದು ಅಂತಂದ್ರು ಏನಮ್ಮ ಯಾಕೆ ಇಲ್ಲಿದ್ದೀರ ಅಪ್ಪ ನನಗೆ ಈ ತರ ಬಸ್ಗೆ ಖರ್ಚಿಗೆ ನನಗೆ ದುಡ್ಡಿಲ್ಲ ಇಲ್ಲ ಅಲ್ಲಿ ಸ್ಟಕ್ ಸುಮಾರು ಎರಡು ವಾರದಿಂದ ಸ್ಟಕ್ ಆಗಿದ್ದಾರೆ ಅವರು ಮಾಲೂರ್ಗೆ ವಾಪಸ್ ಬರೋಕೆ ಸುಮಾರು ಎರಡು ವಾರದಿಂದ ಇದು ಸಣ್ಣದೇ ಇರಬಹುದು ಸರ್ ಬಟ್ ನನಗದು ಘಟನೆ ಮರೆಯೋಕ್ಕಾಗಲ್ಲ ಅವ್ರು ನನಗೆ ಗುರ್ತಿಡ್ದು ನನ್ನ ಕೇಳಿದ್ರಲ್ಲ ಆ ಘಟನೆ ಮರೆಯೋಕ್ಕಾಗಲ್ಲ ಆಮೇಲೆ ಅವ್ರು ನಮ್ಮ ಮನೆಗೆ ಬಂದಮೇಲೆ ನನ್ನ ಗುರ್ತಿಡ್ದು ಮತ್ತೆ ಮಾತಾಡಿಸ್ತಾರೆ ನೋಡಪ್ಪ ಇವತ್ತು ಬಂದಿದ್ದೀನಿ ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ಮನೆಗೆ ಬಂದು ಮಾತಾಡ್ತಾರೆ ಸುಮಾರು ಎಷ್ಟು ವಯಸ್ಸಾಗಿರ್ಬೋದು ಅವರಿಗೆ ಸರ್ ಅವ್ರು ನನ್ನ ಪ್ರಕಾರ ಒಂದು ಎಪ್ಪತ್ತು ವರ್ಷ ಎಪ್ಪತ್ತು ಎಪ್ಪತ್ತು ವರ್ಷ ಯಾರೂ ಇಲ್ಲ ಸರ್ ಅದು ಹೆಂಗೆ ಅಲ್ಲಿ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಹ್ಞೂ ಹ್ಞೂ ಧರ್ಮಸ್ಥಳದಲ್ಲಿ ಅಚಾನಕಾಗಿ ನನಗೆ ಸಿಗ್ತಾರೆ ಅವ್ರನ್ನ ವಾಪಸ್ ತಲುಪಿಸುವಂಥ ಕೆಲಸ ನಿಮ್ಮ ಕಡೆ ಮಾಡಿದ್ರು ಇಂಥವ್ರ ಆಶೀರ್ವಾದನೇ ಕಾಪಾಡೋದು ಸುನಿಲ್ ಸರ್ ಸೊ ಇದರ ಆಚೆಗೆ ಈಗ ಕ್ಲೀನಿಂಗ್ಗಳಾಯಿತು ಕಲ್ಯಾಣಿಗಳಾಯಿತು ಸಮಾಜ ಸೇವೆ ಆಯಿತು ಕೋವಿಡ್ ಸಂದರ್ಭದಲ್ಲಾಯಿತು ಆಯಿತು ಟೂರ್ನಮೆಂಟ್ಗಳಾಯಿತು ಇನ್ನು ಮುಂದಿನ ಕನಸು ಏನು ನಿಮ್ಮದು ವಾಟ್ ನೆಕ್ಸ್ಟ್ ಮುಂದಿನ ಕನಸು ಏನು ಅಂತಂದರೆ ಅದೇ ನಾನು ಹೇಳಿದಾಗೆ ನನ್ನ ತಾಲೂಕಿನ ಯುವಜನತೆ ಪರವಾಗಿ ನಾನು ಯಾವಾಗಲೂ ನಿಲ್ತೇನೆ ಎಷ್ಟಂತ ಕಷ್ಟದ ಸಮಯ ಬಂದರೂ ನಾನು ಅವ್ರ ಪರವಾಗಿ ನಿಲ್ತೇನೆ ಮತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಜನ ಕೈ ಬಿಡೋಲ್ಲ ಸರ್ ಹ್ಞೂ ಅವರು ನಮ್ಮನ್ನ ರಾಜಕೀಯವಾಗಿ ಬೆಳೆಸಲಿ ಇರಲಿ ದಟ್ ಈಸ್ ಸೆಕೆಂಡ್ ಸರ್ ನಮ್ದು ಹಿನ್ನೆಲೆ ಏನು ಅಂತಂದ್ರೆ ನಮ್ಮ ತಾತನವ್ರ ಕಾಲ ಪಟೇಲ್ ಎಲ್ಲೇ ಅಂತ ನಮ್ಮ ತಾತ ಹೆಸ್ರು ಸುಮಾರು ಹಳ್ಳಿಗಳಿಗೆ ನ್ಯಾಯ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರುತ್ತೆ ನ್ಯಾಯ ಪಂಚಾಯತ್ನೇ ಒಂದು ನ್ಯಾಯ ಪಂಚಾಯತಿ ಯಾರು ಮಾಡ್ತಾರೋ ಅವ್ರ ಮುಖ್ಯಸ್ಥರು ಅನ್ನೋ ತರ ಇತ್ತು ನಮ್ಮ ತಾತ ಪಟೇಲ್ ಎಲ್ಲೇಗೋಡ್ರು ಅಂತ ಅವರು ಕಾಲದಿಂದವ್ರು ಸುಮಾರು ದಾನ ಧರ್ಮ ಮಾಡಿದ್ರು ಅವರ ಆದಿಯಲ್ಲ ನಮ್ಮ ತಂದೆಯವರು ನೋಡ್ಕೊ ಬಂದ್ರು ಸುಮಾರು ನೈನ್ಟೀನ್ ಐ ತಿಂಕ್ ಏಟಿ ಫೈವ್ ನೈನ್ಟೀನ್ ಏಯ್ಟಿ ಫೈವ್ಗೆ ನಮ್ ತ ನಮ್ಮ ತಾಯಿಯವ್ರಿಗೆ ಜನರು ನಮ್ಮ ತಾ ನಮ್ಮ ಗ್ರಾಮದ ಜನತೆ ಎಲ್ಲ ಸ್ವಲ್ಪ ಫೋರ್ಸ್ ಮಾಡಿ ನಿಮ್ಮ ಮಂಡಲ್ ಪಂಚಾಯತಿ ಮೆಂಬರ್ ಆಗಬೇಕು ಅಂತ ನಮ್ಮ ತಾಯಿಯಾಗ ನಮ್ಮ ಅಣ್ಣ ಅದು ಫಸ್ಟು ಇದು ಏನು ಪ್ರೆಗ್ನೆಂಟಾಗಿ ಅವರು ಡೆಲಿವರಿ ಆಗಿರೋದಾಗ ಆವಾಗ ನಮ್ಮ ತಾ ತಾಯಿ ಬಂದು ಮಂಡಲ್ ಪಂಚಾಯತಿ ಇದಾಗ್ತಾರೆ ಮೆಂಬರ್ ಆಗ್ತಾರೆ ಅಲ್ಲಿಂದ ನೋಡ್ಕೊಂಬಂದ ಸರ್ ಇದ್ದುವರೆಗೂ ಅದೇನೋ ಗೊತ್ತಿಲ್ಲ ಮಾಲೂರು ತಾಲೂಕು ಜನ ನಮ್ಮ ಬಿಟ್ಟೇ ಇಲ್ಲ ನೈಸ್ ವೆರಿ ನೈಸ್ ವೆರಿ ನೈಸ್ ಅದಕ್ಕೋಸ್ಕರ ಒಂದೇ ಆಸೆ ಆಕಾಂಕ್ಷೆ ಅವರು ಪರವಾಗಿ ನಿಲ್ಲಬೇಕು ನಾವು ನಿಮ್ಮ ತಾಯಿಯವ್ರ ಬಗ್ಗೆ ಹೇಳಲಿಲ್ಲ ನೀವು ನಮ್ಮ ತಾಯಿಯವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ನಾಲ್ವರು ಜನನೇ ಕೇಳ್ಬೇಕು ನೀವು ಅವ್ರನ್ನ ಅನ್ನದಾತ ಅಂತಾರೆ ಅನ್ನಪೂರ್ಣೆ ಅನ್ನಪೂರ್ಣೆ ಅನ್ನಪೂರ್ಣೇಶ್ವರಿ ಅಂತಾರೆ ನಮ್ಮ ತಾಲೂಕಲ್ಲಿ ಮನೆಗೆ ಯಾರೇ ಬರ್ಲಿ ಸರ್ ಅವ್ರನ್ನ ಊಟ ಮಾಡಿಸ ಕಳ್ಸಲ್ಲ ನಮ್ಮ ತಾಯಿ ಎಷ್ಟೇ ಜನ ಬರ್ಲಿ ಎಷ್ಟೇ ಜನ ಬರ್ಲಿ ಯಾರಿಗೂ ಮನೆಯಲ್ಲಿ ಊಟ ಇಲ್ಲ ಅನ್ನೋ ಸಂದರ್ಭನೇ ಬರಲ್ಲ ನೈಸ್ ಅಷ್ಟು ತುಂಬಾ ಸಿಂಪಲ್ ನಮ್ಮ ತಾಯಿ ಏನಂತ ತಾಯಿ ಹೆಸರೇನು ರತ್ನಮ್ಮ ನಂಜೇಗೌಡ ಅಂತ ಸರ್ ರತ್ನಮ್ಮ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸರ್ ಮರಿಗೆ ರತ್ನದಂತ ಮಗ ಸೊ ಸರ್ ನಿಮ್ಮ ಮನೆಯವರು ಸಹಕಾರ ಹೇಗಿದೆ ನಿಮ್ಮ ಈ ಸಮಾಜ ಸೇವೆಗೆ ಸರ್ ನಮ್ಮ ಸಮಾಜ ಸೇವೆಗೆ ಮೇನ್ ಪಿಲ್ಲರ್ ನಮ್ಮ ಅಣ್ಣ ಹ್ಞೂ ಕಂಪ್ಲೀಟ್ ಬಿಸ್ನೆಸ್ ಅದು ಇದು ನಾನು ನೋಡಿ ಈ ಕಡೆ ಇರೋದ್ರಿಂದ ಕಂಪ್ಲೀಟ್ ನಮ್ಮ ಬಿಸ್ನೆಸ್ ಅದೆಲ್ಲ ನೋಡ್ಕೊಂತಿರೋ ನಮ್ಮ ಅಣ್ಣನ ಈಸ್ ಪಿಲ್ಲರ್ ಟು ಅವರ್ ಅದು ಬಿಟ್ಟರೆ ನಮ್ಮ ಚಿಕ್ಕಪ್ಪನೂ ಮರೆಯಾಗಿಲ್ಲ ಅವರು ಒಂದು ಹ್ಯಾಂಡ್ ನಮ್ಮಪ್ಪ ನಮ್ಮ ಅಪ್ಪಗೆ ನಮ್ಮ ಅಣ್ಣ ಹಿಂಗಿದಾರೋ ಅದೇ ರೀತಿ ಇನ್ನೊಂದು ಹ್ಯಾಂಡ್ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಇದ್ದಾರೆ ಇವರೆರಡೂ ಒಂಥರ ಎರಡು ಕಣ್ಣಿದ್ದಂಗೆ ನಮ್ಮ ತಂದೆ ಅವರಿಗೆ ನಾನು ಬೇರೆ ಕಡೆ ಹಿಂದೆಗಳಿಂದ ನಾನು ಸಪೋರ್ಟ್ ಮಾಡ್ತಿರ್ಬೋದು ಅಷ್ಟೇ ಬಟ್ ಮೇಯ್ನ್ ಇವರಿಬ್ಬರೇ ಸರ್ ಚಿಕ್ಕಪ್ಪ ಮತ್ತು ನಮ್ಮ ಅಣ್ಣ ಸುನಿಲ್ ಎಷ್ಟೋ ಜನ ಸಿನಿಮಾಗಳಲ್ಲಿ ಇದನ್ನು ಮಾಡೋ ಮೂಲಕ ಹೀರೋ ಅಂತ ತಮ್ಮಂತ ತೋರಿಸ್ಕೊಳ್ತಾರೆ ಹಾಂ ಸರ್ ನೀವು ತೆರೆಮರಿಯಲ್ಲಿ ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ ಅನ್ನೋ ರೀತಿಯಲ್ಲಿ ಹಾಂ ಸರ್ ಆಮೇಲೆ ಮನೆಗೆ ಮಲ್ಲಿಗೆಯಾಗಿ ಬೆಟ್ಟದ ಅಡಿಯ ಹುಲ್ಲಾಗಿ ಸರ್ ಕಷ್ಟಗಳು ಬಂದಾಗ ನೀವು ಆರಾಮಾಗಿ ಧೃತಿಗಿಡದೆ ಬ್ಯೂಟಿಫುಲ್ಲಾಗಿತ್ತುಕೊಂಡು ಆಮೇಲೆ ಯಾರಿಗೂ ಏನು ಹೇಳ್ಕೊಳ್ಳದೆನು ನೀವು ನಾನು ಇನ್ನೊಂದು ಹೇಳ್ತಾ ಇರ್ತೀನಿ ಯಾವಾಗಲೂ ಸರ್ ಫಲ ಒಂದು ತುತ್ತೂರಿ ದನಿ ಇಲ್ಲ ಸೂರ್ಯ ಚಂದ್ರದೊಂದು ಸದ್ದಿಲ್ಲ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಆಯಿತಾ ಅಂದರೆ ಇಳೆಯಿಂದ ಮೊಳಕೆ ಹೊಗೆ ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಹೌದು ಈ ಇಳೆಯಿಂದ ಮೊಳಕೆ ಒಗೆಯುತ್ತೆ ಏನು ಶಬ್ದ ಮಾಡ್ಕೊಂಡ ಬರುತ್ತೆ ನಾನು ಬಂದೆ 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 ಅಂತ ಶಬ್ದನ ಮಾಡುತ್ತಾ ಇಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಈ ಕಾಯಿ ಹಣ್ಣಾಗುತ್ತೆ ಹಲೋ ನಾನು ಹಣ್ಣಾಗ್ತಾ ಇದ್ದೀನಿ ನಮಸ್ಕಾರ ಅಂತ ನಿಮಗೇನು ವಾಟ್ಸಪ್ ಮೆಸೇಜ್ ಮಾಡುತ್ತೆ ಇಲ್ಲ ಬೆಳಕೀವ ಸೂರ್ಯ ಚಂದ್ರ ಇರೋದೊಂದು ಸದ್ದಿಲ್ಲ ಈಗ ಬೆಳಗ್ಗೆ ಆಯ್ತಾ ಸೂರ್ಯ ನಿಮ್ಗೆ ಏನಾರು ಫೋನ್ ಮಾಡಿಬಿಟ್ಟು ಬರ್ತಾನಾ ಹಲೋ ಏಯ್ ನನ್ನಿಂದಾನೇ ಬೆಳಕಾಗ್ತಿರೋದು ಚಂದ್ರನೂ ಅಷ್ಟೇ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಂತಿಂಥ ಸಾಧನೆ ಮಾಡಿರೋರೆ ಏನು ಹೇಳ್ಕೊಳ್ಳಲ್ಲ ಅಂದರೆ ಇಡೀ ಜಗತ್ತನ್ನು ಪಸರಿಸುವ ಇಂಥ ಅಗಾಧತೆಗಳೇ ಯಾರು ಏನು ಹೇಳ್ಕೊಳ್ಳಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ನೀವು ಅದನ್ನು ಪಾಲಿಸ್ತಾ ಇದ್ದೀರಿ ಸುಪ್ತವಾಗಿ ಅಂದರೆ ನೀವು ಮಾಡೋ ಕೆಲಸನ ನೀವು ಪ್ರಚಾರಕ್ಕೆ ಅಂತ ಮಾಡ್ತಾ ಇಲ್ಲ ಹಾಂ ಸರ್ ನೀವು ಮಾಡೋ ಕೆಲಸನ ನೀವು ಬೊಂಬಿ ಹೊಡ್ಕೊಂಡು ಏ ಏನಾದ್ ಮಾಡ್ತಾ ಇದೀನಿ ಅಂತ ಡಂಗೂರ ಸಾರ್ಕೊಂಡು ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ಇವತ್ತು ಬಂದಿದ್ದೀರಿ ಅಷ್ಟೇ ನನ್ನ ಮುಂದೆ ಫಸ್ಟ್ ಟೈಮ್ ನಿಮ್ಮ ಇವತ್ತು ಆಯ್ತಾ ಮುಂದೆ ಎಲ್ಲೂ ಹೇಳ್ಕೊಳ್ಳೋದೇ ಇಲ್ಲ ನೀವು ಒಂದು ರೀತಿ ಪ್ರೀತಿಯಿಂದ ಹೊಲ್ಕೊಂಡಿದ್ದೀರಿ ತುಟಿನ ಹೌದು ನಮ್ಮ ತಾಲೂಕು ಮಾತ್ರ ಸಿಮ್ ಆಯ್ತು ಅಷ್ಟೇ ತಾಲೂಕಿಂದ ನಾವು ಆಚೆ ಹೋಗೋಕ್ಕೂ ಬಿಟ್ಟಿಲ್ಲ ಫೈನ್ ಕಡೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಕಡೆಯದಾಗಿ ನನ್ನ ತಾಲೂಕಿನ ಜನತೆಗೆ ಮುಂಚೆ ಯಾವಾಗಲೇ ಹೇಳ್ದಾಗಲೇ ಅವ್ರು ಪರವಾಗಿ ನಾವು ನಿಲ್ತೀವಿ ನನ್ನ ಕುಟುಂಬ ಪೂರ್ತಿ ನಿಲ್ಲುತ್ತೆ ಬರೀ ನಾನಲ್ಲ ನನ್ನ ತಂದೆಯವರಾಗಿರ್ಬೋದು ನಮ್ಮ ತಾಯಿಯವರಾಗಿರ್ಬೋದು ನನ್ನ ಕಂಪ್ಲೀಟ್ ಫ್ಯಾಮಿಲಿ ನಿಲ್ಲತ್ತೆ ವಿಶೇಷವಾಗಿ ಯುವಕರಿಗೆ ನಾನು ಏನು ಇದುವರೆಗೂ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದೀನಿ ಅದೇ ರೀತಿ ನಾನು ಮುಂದಕ್ಕೂ ಇರ್ತೀನಿ ನಮ್ಮದು ಅಜೆಂಡಾ ಏನು ಅಂತಂದ್ರೆ ನಮ್ಮ ತಂದೆಯವರಾಗಿರ್ಬೋದು ನಮ್ದು ಆಗಿರ್ಬೋದು ಸರ್ ನಮ್ಮದು ಈಗ ಮಾಲೂರು ಏನಾಗ್ಬಿಟ್ಟಿದೆ ಅಂತಂದರೆ ನಿಯರ್ ಟು ಬ್ಯಾಂಗ್ಳೂರ್ ಹೌದು ತುಂಬ ಕ್ಲೋಸ್ ಆಗ್ತಿದ್ದೀವಿ ನಾವು ಈಗ ಏನಾದರೂ ಯಾವುದಾದ್ರೂ ಸಿಟಿ ಅಟ್ಯಾಚ್ ಆಗುತ್ತೆ ಬೆಂಗಳೂರಿಗೆ ಅಂತಂದರೆ ಅದು ನಮ್ಮ ಮಾಲೂರೆ ಆಲ್ರೆಡಿ ಹೊಸಕೋಟೆ ಆಗಿದೆ ಹೊಸಕೋಟೆ ನೆಕ್ಸ್ಟ್ ಅಟ್ಯಾಚ್ ಆಗುತ್ತೆ ಅಂದರೆ ನಮ್ಮ ಮಾಲೂರೆ ಇಂಡಸ್ಟ್ರಿಯಲ್ ಹಬ್ ಇಂಡಸ್ಟ್ರಿಯಲ್ ಹಬ್ ಕೂಡ ಇದೆ ಎರಡು ಇಂಡಸ್ಟ್ರಿಯಲ್ ಹಬ್ ಬರುತ್ತೆ ನಮ್ಮದು ಪ್ಲಸ್ ಸುಮಾರು ಮೂರು ಲಕ್ಷ ಪ್ಲಸ್ ಜನಸಂಖ್ಯೆ ಇದೆ ಸರ್ ನಮ್ಮದು ನಮಗೆ ಮೇಯ್ನಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅದಕ್ಕೂ ಆಲ್ರೆಡಿ ನಮ್ಮ ತಂದೆಯವರು ಈಗ ನಮ್ಮ ಗೌರ್ಮೆಂಟ್ ಇರೋದ್ರಿಂದ ಆಲ್ರೆಡಿ ಅದಕ್ಕೊಂದು ಅರ್ಜಿ ಕೊಟ್ಟಿದ್ದಾರೆ ವೆರಿ ವೆರಿ ಗುಡ್ ಗುಡ್ ಆಮೇಲೆ ಒಂದು ಹೈಟೆಕ್ ನಮಗೆ ಈ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಬೇಕು ವೆರಿ ಗುಡ್ ಅದು ಆಲ್ರೆಡಿ ನಗರೋತ್ಥನ ಅಡಿಯಲ್ಲಿ ಅದು ಆಗ್ತಾ ಇದೆ ಈ ತರ ಸಿಕ್ಕಾಪಟ್ಟೆ ನಾವು ಡೆವಲಪ್ಮೆಂಟ್ಸ್ ವರ್ಕ್ಸ್ ಮಾಡಬೇಕು ಅಂತ ನನ್ನ ಆಸೆ ಇದೆ ಸರ್ ನನ್ನ ಆಸೆ ಪ್ಲಸ್ ನಮ್ಮ ತಂದೆಯವರ ಆಸೆನೂ ಇದೆ ಅದು ಅದನ್ನ ಡೆಫಿನೆಟ್ ಆಗಿ ಈ ನಾಲ್ಕು ವರ್ಷ ಏನಿದೆ ಇದ್ರಲ್ಲಿ ಮಾಡಿ ತೋರಿಸಿ ತೋರಿಸ್ತೀವಿ ಆಮೇಲೆ ನೀವು ರಾಜಕೀಯ ಬೇಡ 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 ಅಂತೀರಿ ನನಗೆ ಗೊತ್ತು ವೆರಿ ಶ್ಯೂರ್ ಯಾಕಂದ್ರೆ ನೀವು ಆತ್ಮದಿಂದ ತೃಪ್ತರಾಗಿದ್ದೀರಿ ನನಗೆ ಬಹಳ ಚೆನ್ನಾಗಿ ಗೊತ್ತು ಬಟ್ ಡೌನ್ ದಿ ಲೈನ್ ಫ್ಯೂ ಇಯರ್ಸ್ ಐದು ವರ್ಷ ಕಳೀಲಿ ಹತ್ತು ವರ್ಷ ಕಳಿಲಿ ಏನ್ ಜಸ್ಟ್ ತರ್ಟಿ ನೀವು ರಾಜಕೀಯಕ್ಕೆ ಬನ್ನಿ ಆಯ್ತಾ ಒತ್ತಡ ಇತ್ತು ಸರ್ ಜನರ ಒತ್ತಡ ಖಂಡಿತ ಬರುತ್ತೆ ನೀವು ಬನ್ನಿ ಯಾಕಂದ್ರೆ ನಿಮ್ಮ ಸೇವೆಯನ್ನ ತಾಲೂಕಿಗೆ ಮಾತ್ರ ಸರ್ ನಿಮ್ಮ ಸೇವೆ ರಾಜ್ಯಾದ್ಯಂತ ಪಸರಿಸಲಿ ಶೋರ್ ನಿಮ್ಮ ಸೇವೆ ಕ್ಷೇತ್ರ ಕ್ಷೇತ್ರಗಳಿಗೆ ಹೋಗಲಿ ಶೋರ್ ಸರ್ ನಾಳೆ ಒಬ್ಬ ಮಿನಿಸ್ಟರ್ ಆದರೆ ನಿಮ್ಮ ಈ ಸಮಾಜ ಸೇವೆ ನಿಮ್ಮ ಹೃದಯದ ಒಳಗಿರೋದು ಆ ಕ್ಷೇತ್ರಕ್ಕೆ ಪಸರಿಸುತ್ತೆ ಆಮೇಲೆ ಭ್ರಷ್ಟಾಚಾರ ಇರಲ್ಲ ಅಲ್ಲಿ ಶೋರ್ ದುಡ್ಡು ಮಾಡಬೇಕು ಅನ್ನೋ ಹಪ ಇರಲ್ಲ ಅಲ್ಲಿ ಯಾಕಂದರೆ ದುಡ್ಡು ಕೊಡಬೇಕು ನಾವು ಜನಕ್ಕೆ ಅನ್ನುವ ಪ್ರೀತಿ ಇರುವಾಗ ದುಡ್ಡು ಮಾಡಬೇಕು ಅಂತಿರತ್ತೆ ನಿಮ್ಗೆ ಹೌದು ಹೌದು ತಾನೇ ಸೊ ನೀವು ಬನ್ನಿ ನನ್ನ ರಿಕ್ವೆಸ್ಟು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಅಬ್ಸಲ್ಯೂಟ್ಲಿ ಯು ಆರ್ ಫ್ಯಾಂಟಾಸ್ಟಿಕ್ ಯು ಆರ್ ಮಾರ್ವಲಸ್ ಥ್ಯಾಂಕ್ ಯು ಸರ್ ನೀವು ಎಮರ್ಜಿಂಗ್ ಲೀಡರ್ ಅಲ್ಲ ಯು ಯಾವ್ ಆಲ್ರೆಡಿ ಎಮರ್ಜ್ಡ್ ಥ್ಯಾಂಕ್ ಆ್ಯಂಡ್ ಗಿವನ್ ಲಾಡ್ ಆಫ್ ಎನರ್ಜಿ ಥ್ಯಾಂಕ್ ಯು ಸರ್ ಟು ದಿ ಪಬ್ಲಿಕ್ ಮಾಲೂರು ನಿಮಗೆ ಚಂದದ ಮುದ್ದಾದ ಪ್ರೀತಿಯ ಜಯದ ಮಾಲೆಯನ್ನೇ ಹಾಕಲಿ ಅಂತ ನಾನು ಕೋರ್ಕೊಳ್ತೀನಿ ಸರ್ ಥ್ಯಾಂಕ್ ಯು ನಮಸ್ಕಾರ ನೋಡಿ ಭಾಳ ಖುಷಿಯಾಗುತ್ತೆ ಇಂಥ ಯುವಕರನ್ನ ಮಾತನಾಡಿಸೋದಕ್ಕೆ ಈಸ್ ಜಸ್ಟ್ ಪ್ರಾಬಬ್ಲಿ ಒಂದು ನನಗಿಂತ ಒಂದು ನಾಲ್ಕೈದು ವರ್ಷ ಚಿಕ್ಕವರಾಗಿರ್ಬೋದು ದುಡ್ಡು ಮತ್ತೊಂದು ಮಗದೊಂದು ಅದು ಸೆಕೆಂಡ್ರಿ ಆದರೆ ಅದರ ಜೊತೆ ಜೊತೆಗೆ ನಾವು ಜನಮಾನಸದೊಟ್ಟಿಗೆ ನಿಲ್ಲಬೇಕು ಅನ್ನುವ ಕನಸಿದೆಯಲ್ಲ ಭಾಳ ಜನಕ್ಕೆ ಬರೋಲ್ಲ ಅದು ಸುನಿಲ್ ಅಂಥ ಸುನಿಲ್ ಅವರಿಗೆ ಬಂದಿದೆ ಮತ್ತು ಅದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಅಂತಂದರೆ ಐ ಫೀಲ್ ದಿಸ್ ಈಸ್ ಸಮಥಿಂಗ್ ಫ್ಯಾಂಟ್ಯಾಸ್ಟಿಕ್ ನಾನಂತೂ ಇಂಥ ಭಾಳ ಕಡಿಮೆ ಜನರನ್ನು ಗಮನಿಸಿದ್ದೀನಿ ಐ ಸೇ ನಾನು ನೋಡೇ ಇಲ್ಲ ಇಂಥವ್ರನ್ನ ಏ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಜನ ಚೆನ್ನಾಗಿರ್ಬೇಕು ಅಂದವ್ರನ್ನ ಎಷ್ಟು ಜನ ನೋಡ್ತಿರ್ರಿ ನೀವು ಅಬ್ಸುಲ್ಯೂಟ್ಲಿನೂ ಇನ್ಫ್ಯಾಕ್ಟ್ ಅವ್ರಿಲ್ಲಿ ಬಂದಾಗ ಆರಾಮಾಗಿ ಒಂದು ಬಿಳಿ ಶರ್ಟಲ್ಲಿ ಬಂದಿದ್ದರು ನಾನೇ ಹೇಳಿದೆ ಒಂದು ವೇಷ್ ಹಾಕೊಳ್ಳಿ ಸರ್ ಇನ್ನೊಂಚೂರು ಚೆನ್ನಾಗಿ ಕಾಣ್ತೀರಾ ಬೇಡ ಸಾರ್ ಅಂತ ಭಾಳ ನಾಚಿಕೊಂಡ್ರು ಅಂದರೆ ಅಷ್ಟು ಚಂದದ ಸ್ವಭಾವದ ಹುಡುಗ ಇವತ್ತು ರಾಷ್ಟ್ರ ಜಗತ್ತು ತಿರುಗಿ ನೋಡುವ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಮೊಗಲೆತ್ತರಕ್ಕೆ ಇವರು ಇನ್ನೂ ಕೂಡ ಏರಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ದಿ ಎಮರ್ಜಿಂಗ್ ಲೀಡರ್ ವಿತ್ ಸುನಿಲ್ ನಾನು ಚಂದನ್ ಶರ್ಮಾ ಸೇಯಿಂಗ್ ಥ್ಯಾಂಕ್ಸ್ ಟು ಯು ವಿಸ್ತಾರ ಇದು ನಿಖರ ಜನಪರ